ಶಾಸಕ ಸಾರಾ ಮಹೇಶ್ ಮತ್ತು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವೆ ಒಂದು ಶೀತಲ ಸಮರ ಇರೋದು ನಮಗೆ ಗೊತ್ತಿತ್ತು. ಈ ಮುಂಚೆಯಿಂದನೂ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು. ಸಹ ಸರಿಯಾಗಿ ಮೀಟಿಂಗ್ಗಳಲ್ಲಿ ಮುಖಾಮುಖಿ ಮಾತನಾಡದೆ ಅಲ್ಲಿಂದ ಎದ್ದು ಹೋಗೋದು, ಆ ರೀತಿಯೆಲ್ಲ ಅವರ ಅಸಮಾಧಾನ ವ್ಯಕ್ತವಾಗಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಪವರ್ ಟಿವಿ ದೃಶ್ಯಗಳಲ್ಲಿ ನೀವು ಕೂಡ ನೋಡಿದ್ದೀರಿ. ಹಿರಿಯ ಐಎಎಸ್ ಅಧಿಕಾರಿ ಮಣಿವಣ್ಣನ್ ಮಧ್ಯಸ್ಥಿಕೆಯಲ್ಲಿ ಏನಾದರೂ ಒಂದು ರಹಸ್ಯ ಸಂಧಾನ ನಡೀತಾ, ಸೀಕ್ರೆಟ್ ಸಂಧಾನ ನಡೀತಾ ಅನ್ನುವ ಪ್ರಶ್ನೆಗೆ ಪೂರಕವಾದಂಥ ಒಂದು ಸುದ್ದಿ ಇದು. ಸಾರಾ ಮಹೇಶ್ ವಿರುದ್ಧ ಭೂ ಒತ್ತುವರಿ ಆರೋಪ ಮಾಡಿದ್ರು ಅಧಿಕಾರಿ ರೋಹಿಣಿ ಸಿಂಧೂರಿ. ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಸಾರಾ ಮಹೇಶ್ ಮೇಲೆ ಬಹಳಷ್ಟು ಆರೋಪಗಳು ವ್ಯಕ್ತವಾಗಿದ್ದವು ಸಾರಾ ಮಹೇಶ್ ಅವರ ಮೇಲೆ. ಸ್ವತಃ ರೋಹಿಣಿ ಸಿಂಧೂರಿ ಅವರು ಗಂಭೀರವಾದ ಗುರುತರ ಆರೋಪಗಳನ್ನು ಮಾಡ್ತಾ ಇದ್ರು. ಸಾಲು ಸಾಲು ಆರೋಪಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯ, ಅಸಮಾಧಾನ, ಶೀತಲ ಸಮರ ಎಲ್ಲ ತಾರಕಕ್ಕೇರಿತ್ತು. ಸಾರಾ ಮಹೇಶ್ ಜೊತೆಗೆ ರೋಹಿಣಿ ಸಿಂಧೂರಿ ವಿರುದ್ಧ ತನಿಖೆ ಮಾಡಿಸುವಂತೆ ಪಟ್ಟನ್ನು ಕೂಡ ಹಿಡಿದಿದ್ರು. ಬೆಳಗಾವಿ ಅಧಿವೇಶನದ ಸಂದರ್ಭ ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರೋಹಿಣಿ ಸಿಂಧೂರಿ ಸಂಧಾನಕ್ಕೆ ಹೋಗಿದ್ರ, ಭೇಟಿ ಬಳಿಕ ಸಾರಾ ಮಹೇಶ್ಗೆ ಸುದೀರ್ಘ ಮೆಸೇಜ್ ನ ಕಳುಹಿಸಿದ್ದಾರೆ ಸಿಂಧೂರಿ ಅನ್ನೋ ಮಾಹಿತಿ ಇದೆ. ನಿಮ್ಮ ಜಾಗದ ವಿಚಾರದ ಸರ್ವೆಗೆ ನಾನು ದಿಶಾ ಆ್ಯಪ್ ನೋಡಿ ಆದೇಶಿಸಿದ್ದೆ, ನಾನು ನನ್ನ ಕೆಲಸ ಮಾಡಿದ್ದೀನಿ ಅಷ್ಟೇ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಇದು ಕೇವಲ ಕೆಲಸದ ವಿಚಾರ, ಇದರಲ್ಲಿ ವೈಯಕ್ತಿಕ ವಿಚಾರ ಏನೂ ಇಲ್ಲ. ನನಗೇನು ರೀ ದ್ವೇಷ, ನಾನೇನು ರಾಜಕಾರಣಿನ, ನಿಮ್ಮ ಓಟ್ಗಳು ನಂಗೇನು ಬರಬೇಕಾ ಅನ್ನುವ ಸಾರಾಂಶ ಬರೋ ರೀತಿಯಲ್ಲಿ ಮೆಸೇಜ್ ಮಾಡ್ದಂಗಿದೆ. ಸಾರಾ ಮಹೇಶ್ ಅವರಿಗೆ ಸುದೀರ್ಘ ಮೆಸೇಜ್ನ ಕಳುಹಿಸಿದ್ದಾರೆ ಸಿಂಧೂರಿ. ಹಾಗೆಯೇ ಆ ಒಂದು ಇಮೇಜ್ ಕೂಡ ತಾವು ಗಮನಿಸ್ಬೋದು. ಐ ಹ್ಯಾಡ್ ಆರ್ಡರ್ಡ್ ದ ಸರ್ವೆ ಆನ್ ದ ಇನ್ಫಾರ್ಮೇಶನ್ ಮೇಡ್ ಅವೈಲೇಬಲ್ ಟು ಮೀ ಅಂಡ್ ದ ಪ್ರಿಮಾ ಫೇಸಿ ಎವಿಡೆನ್ಸ್ ಇನ್ ದ ದಿಶಾಂಕ್ ಆ್ಯಪ್. ಐ ವಾಸ್ ಓನ್ಲಿ ಡೂಯಿಂಗ್ ಮೈ ಡ್ಯೂಟಿ, ಪ್ಲೀಸ್ ಡು ನಾಟ್ ಮಿಸ್ಟೇಕ್ ಮೀ. ಅಂದರೆ ನನ್ನ ಕೆಲಸವನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ, ನನಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಎಲ್ಲ ರಹಸ್ಯವಾಗಿ ಖಾಸಗಿಯಾಗಿ ಭೇಟಿ ಮಾಡಿದಂಥ ಒಂದು ಫುಟೇಜ್ ಕೂಡ ಲಭ್ಯವಾಗಿದೆ. ಆ ಇಮೇಜ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ಪವರ್ ಟಿವಿ ಸ್ಕ್ರೀನ್ನಲ್ಲಿ. ರೋಹಿಣಿ ಸಿಂಧೂರಿ ಅವರು ಒಂದು ಸ್ವಲ್ಪ ಸಾಫ್ಟಾಗಿ ಮಾತನಾಡ್ದಂಗೆ ಕಾಣ್ತಾ ಇದೆ. ಈಗ ಒಂದು ಕಳಿಸಿರುವಂಥ ಲಾಂಗ್ ಮೆಸೇಜ್ನ ತಾವು ನೋಡಬಹುದು. ಸಾರಾ ಮಹೇಶ್ ಅವರ ವಿರುದ್ಧ ಎನ್ಕ್ರೋಚ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಭೂ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಅವರು ಆರೋಪ ಮಾಡಿದರು. ನನಗೆ ಸಿಕ್ಕಂಥ ಇನ್ಫಾರ್ಮೇಶನ್ ಮೇರೆಗೆ ನಾನು ಮಾಡಿದ್ದೀನಿ ಅಷ್ಟೇ, ಹಾಗಾಗಿ ಇದರಲ್ಲಿ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಅನ್ನೋದು ಸದ್ಯದ ಸಾರಾಂಶ. ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.